अल करीम वेडिंग मॉल, एक ही जगह शादी ब्याह हर जश्न में आपकी खूबसूरती को लगाए चार चांद। ड्रेसेस का खजाना, जरदोजी, शरारा, हाफ साड़ी सूट, रेडीमेड की भरमार। अपोजिट ओल्ड चौक पुलिस स्टेशन, क्लॉथ बाजार गुलबर्गा। स्वागत है आपका बी न्यूज नेशन में, मैं हूं आबिद हुसैन शेख। तिरंगे के साथ गांधी जी के सिद्धांत हमारे लिए वरदान, सीएम और डेप्यूटी सीएम का पैगाम। अहिंसा के पुजारी का जन्मदिन, महात्मा गांधी के 155वें जन्मदिन को कर्नाटक में खास तरीके से साल भर मनाने का सरकारी ऐलान। राज्य में कांग्रेस का अंग्रेजों को भगाने के लिए किया गया डांडी मार्च जैसा हर जगह नजारा। तमाम शहरों के चारों दिशाओं से निकाली गई महात्मा गांधी जी को आजादी की लड़ाई के नेतृत्व का नेता चुनने के लिए कर्नाटक के बेलगाम में हुए कांग्रेस के अधिवेशन के 100 साल पूरे होने के जश्न की याद में गांधी जी के आइडियल को जिंदा रखने, नई पीढ़ी को इनके देश के लिए किए गए त्याग और बलिदान को बताने, डिसिप्लिन के साथ अहिंसा के मार्ग की तरफ एक और कदम के नारे के साथ आज राज्य की राजधानी बेंगलुरु में सीएम, डेप्यूटी सीएम और तमाम सरकार के मंत्री और एमएलएस के साथ निकाली गई विशाल तिरंगा यात्रा लाल बहादुर शास्त्री के सिद्धांतों और गांधी जी की याद को याद करते हुए ईश्वर अल्लाह तेरे नाम सबको सन्मति दे भगवान का नारा दिया कांग्रेसियों ने। ಈ ದೇಶದ ಸ್ವಾತಂತ್ರ್ಯ ಅಧಿವೇಶನವನ್ನ ಅಧಿವೇಶನದಲ್ಲಿ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ದು ವರ್ಷ ಆಗಿದೆ. 100 ವರ್ಷ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಎಸಿಸಿ ಅಧ್ಯಕ್ಷರಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಮುನ್ನುಡಿಯನ್ನು ಪ್ರಾರಂಭವನ್ನು ಮಾಡಿದರು. ಅವರು ನಾಯಕತ್ವವನ್ನು ವಹಿಸಿದರು. ಈ ವರ್ಷ ನಮ್ಮ ಪವಿತ್ರವಾದಂತಹ 100 ವರ್ಷದ ಆಚರಣೆಯ ಸಂಭ್ರಮ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಪವಿತ್ರವಾದಂತಹ ವರ್ಷ, ಇಡೀ ವರ್ಷ ನಾವು ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಇದರ ಆಚರಣೆ ವಿಚಾರದಲ್ಲಿ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಬೇರೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಇದು ಕರ್ನಾಟಕ ಸರ್ಕಾರ ಕೂಡ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಮ್ಮ ಪೀಳಿಗೆಗೆ ಇತಿಹಾಸ, ಗಾಂಧೀಜಿಯವರ ತತ್ವ, ಗಾಂಧೀಜಿಯವರ ಆದರ್ಶ, ಇಡೀ ವಿಶ್ವ ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಒಪ್ಪಿ ನಮ್ಮ ಏನು ನಾಯಕತ್ವ, ಯಾವ ರೀತಿ ಬಂದೂಕ ಬೇಡ, ಊಟ ಬೇಡ, ಲೇಟ್ ಬೇಡ, ಸ್ವತಂತ್ರಕ್ಕೋಸ್ಕರ ಯಾವ ತಿಂಟಲ್ಲಿ ಅಹಿಂಸಾ ಮಾದರಿಯಲ್ಲಿ ಅವರು ಪ್ರಾರಂಭವನ್ನು ಮಾಡಿ ದೇಶಕ್ಕೆ ನಂತರ ಒಂದು ಪ್ರಜಾಪ್ರಭುತ್ವವನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಅದನ್ನ ಮತ್ತು ಅವರ ಆದರ್ಶಗಳನ್ನ ಮೆಲುಕು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವ ಪೀಳಿಗೆಗೆ ಇದನ್ನ ವಿಚಾರವನ್ನ ಮಂದಕ್ಕೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ, ವಿಧಾನಸೌಧ, ವಿಕಾಸಸೌಧ ಮತ್ತು ವಿಧಾನಸೌಧ ಮಧ್ಯದಲ್ಲಿ ಇರುವಂತಹ ಈ ಗಾಂಧಿ ಪ್ರತಿಮೆಗಳವರೆಗೂ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಗಾಂಧೀಜಿಯವರು ಹೆಜ್ಜೆ ಹಾಕಿ ಸ್ವಾತಂತ್ರ್ಯವನ್ನು ಮಾಡಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಬಿಬಿಎಂಪಿ ವತಿಯಿಂದ ಬೆಂಗಳೂರು ನಗರದ ಆಡಳಿತ ವತಿಯಿಂದ ಅವರಿಗೆ ಸರ್ಕಾರ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಹಿರಿಯ ನಾಯಕರುಗಳಾದಂತಹ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಎಚ್ ಕೆ ಪಾಟೀಲ್ ಅವರು ಸಲಹೆ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಶಾಸಕರು ಸದಸ್ಯರು
ಸದಸ್ಯರು ಎಲ್ಲರೂ ಕೂಡ ಮಂತ್ರಿಗಳು ಎಲ್ಲ ಕೂಡ ಮಾಡಿದ್ದಾರೆ. ಆರ್ ಡಿ ಪಿ ಆರ್ ಕೂಡ ಒಂದು ಪ್ರತ್ಯೇಕ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇವತ್ತು ನಾವೆಲ್ಲ ನಾವು ನಡೆಸ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಇರುವಂತಹ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸುತ್ತೇವೆ. ಬಹಳ ಶಿಸ್ತಿನಿಂದ ಹೆಜ್ಜೆಯನ್ನ ಹಾಕೋಣ. ತಾವೆಲ್ಲ ಬಂದದಕ್ಕೆ ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳು, ಪುಟಾಣಿ ಮಕ್ಕಳು, ಹಿರಿಯರು, ಅಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇಂಥ ಒಂದು ಭವ್ಯವಾದಂತಹ ಕಾಲ್ನಡಿಗೆಗೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಗಾಂಧಿ ನಡಿಗೆಯನ್ನ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಮಿಕ್ಕಿದ ವಿಚಾರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಿಂದ ಇಡೀ ರಾಜ್ಯದಲ್ಲಿ ಸುಮಾರು ಬೆಂಗಳೂರು ನಗರದಲ್ಲೇ ಸುಮಾರು 500-600 ಹೆಚ್ಚು ಶಾಲಾ ಕಾಲೇಜುಗಳು ಕೂಡ ನಾವೆಲ್ಲ ಸೇರಿ ನಡೀರಿ, ಹೆಜ್ಜೆ ಹಾಕಿ ಬೋಲೋ ಭಾರತ್ ಮಾತಾ ಕೀ.
Thank you.
और खबरों के लिए देखते रहिए बी न्यूज़ नेशन। बीजापुर में समंदर के मछलियों की दुनिया, इंडिया का बिगेस्ट अंडर वाटर फिश टनल, बच्चों के खिलौने, लड़कियों की चूड़ियां, फनी गेम्स, सामान जीतने का मौका, हैंडलूम हैंडीक्राफ्ट, फन एंड फेयर, मौज मस्ती और धमाल। नौबाग नई रोड अपोजिट नायरा पेट्रोल पंप बीजापुर।